ಆನೇಕಲ್ ಪಟ್ಟಣದಲ್ಲಿರುವ ಎ.ಎಸ್.ಪಿ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾಗಿದ್ದ ಮಾರ್ಟಿನ್ ರವರು ಕಳೆದ ರಾತ್ರಿ ತೀವ್ರ ಹೃದಯಾಘಾತದಿಂದ ಮೃತಪಟ್ಟಿದ್ದು, ಇಂದು ಎ.ಎಸ್.ಪಿ ಸರ್ಕಾರಿ ಕಾಲೇಜಿನ ಆವರಣದಲ್ಲಿ ದಿವಂಗತ ಮಾರ್ಟಿನ್ ರವರಿಗೆ ಶ್ರದ್ಧಾಂಜಲಿ ಸಭೆ ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಎ.ಎಸ್.ಪಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ಮತ್ತು ಕಾಲೇಜಿನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ದಿವಂಗತ ಮಾರ್ಟಿನ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ನಮಿಸಿ ಮೌನಾಚರಣೆ ಮಾಡುವ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಕೋರಿದರು. ಇನ್ನು ಈ ವೇಳೆ ಎ.ಎಸ್.ಪಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆರವರು ಮಾತನಾಡಿ, ಮಾರ್ಟಿನ್ ರವರು ಎ.ಎಸ್.ಪಿ ಸರ್ಕಾರಿ ಕಾಲೇಜಿನ ಪ್ರಗತಿಗೆ ತನ್ನದೇ ಆದ ಕೊಡುಗೆ ನೀಡಿದರು. ಜೊತೆಗೆ 200 ವಿದ್ಯಾರ್ಥಿಗಳು ಇದ್ದ ಕಾಲೇಜಿನಲ್ಲಿ ಸುಮಾರು 500 ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆಯನ್ನು ಹೆಚ್ಚಿಸುವಂತೆ ಮಾಡಿದರು. ಜೊತೆಗೆ ವಿದ್ಯಾರ್ಥಿಗಳ ಕಲಿಕೆಗೆ ಬೇಕಾದ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಮಾಡಿದ್ದು, ಮಾರ್ಟಿನ್ ರವರ ಅಗಲಿಕೆಯಿಂದ ನಮ್ಮೆಲ್ಲರಿಗೆ ಸಾಕಷ್ಟು ನೋವಾಗಿದ್ದು, ಮಾರ್ಟಿನ್ ರವರ ಆತ್ಮಕ್ಕೆ ಶಾಂತಿ ದೊರಕಲಿ ಎಂದು ಹೇಳಿದರು. ಪ್ರಾಂಶುಪಾಲರಾದಂಥ ಸನ್ಮಾನ್ಯ ಮಾರ್ಟಿನ್ ಸಾಹೇಬರು ಹೃದಯಾಘಾತದಿಂದ ಮರಣವನ್ನು ಅಪ್ಪಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಮಾರ್ಟಿನ್ ಸಾಹೇಬರು ಅವ್ರನ್ನ ನೆನೆಯಲೇಬೇಕು. ಯಾಕಂತೇಳಿದ್ರೆ ಅವರು ಈ ಶಾಲೆ ಬಂದ 2 ವರ್ಷಗಳಲ್ಲಿ ಕಾಲೇಜು ಮತ್ತು ಹೈಸ್ಕೂಲ್ನ ವಾತಾವರಣವನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡೋದ್ರ ಜೊತೆಗೆ ಇಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆ ಆಗಿದ್ದರೂ ಸಹ ಇದನ್ನು ಖಾಸಗಿ ಶಾಲೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಮತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳಿಗೂ ಕೂಡ ಆದ್ಯತೆ ಕೊಡಬೇಕು ಅಂತೇಳಿ ಭಾಳ ತನ್ನ ಮನೆ ರೀತಿಯಲ್ಲಿ ಇವತ್ತು ನಮ್ಮ ಬಲಗಡೆ ನೋಡ್ಬೋದು ಈ ಕೊಠಡಿ, ಎಡಗಡೆ ಮತ್ತು ಬಲಗಡೆ ಈ ಲೆಫ್ಟಲ್ಲಿ ಯಾವ ರೀತಿ ಇತ್ತು, ಬಲಗಡೆನ ಆ ಥರ ಕೊಠಡಿಗಳಿತ್ತು. ಅದನ್ನು ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ನಮ್ಮೊಟ್ಟಿಗೆ ಸಹಕಾರದಲ್ಲಿ ಇತರ ದಾನಿಗಳನ್ನು ಇಟ್ಕೊಂಡು ಬಣ್ಣವನ್ನು ಹೊಡೆಸ್ತಕ್ಕಂಥದ್ದು, ನಿಮ್ಮೆಲ್ಲರಿಗೂ ಐಡಿ ಕಾರ್ಡನ್ನು ಮಾಡಿಸ್ಕೊಡ್ತಕ್ಕಂಥದ್ದು, ಸಮವಸ್ತ್ರನ ಕೊಡಿಸ್ತಕ್ಕಂಥದ್ದು, ಪುಸ್ತಕಗಳನ್ನು ಕೊಡಿಸ್ತಕ್ಕಂಥದ್ದು. ಮತ್ತು ಇನ್ನೊಂದು ವಿಶೇಷತೆ ಏನೆಂದರೆ, ಕಳೆದ 10 ವರ್ಷಗಳಿಂದ ಈ ಒಂದು ಕಾಲೇಜಿನಲ್ಲಿ ಕೇವಲ 200 ಒಳಗಡೆ ಅಡ್ಮಿಷನ್ ಆಗ್ತಾಯಿದ್ರು. ಮಾರ್ಟಿನ್ ಸಾಹೇಬರು ಬಂದಮೇಲೆ ಸುಮಾರು 500 ವಿದ್ಯಾರ್ಥಿಗಳನ್ನು ಈ ಶಾಲೆಗೆ ಸೇರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಅವರು ಪ್ರತಿನಿತ್ಯ ಶಾಲೆ ಬಗ್ಗೆ ಕಾಲೇಜ್ ಬಗ್ಗೆ ಭಾಳ ಚಿಂತನೆಯನ್ನು ಮಾಡ್ತಾಯಿದ್ರು. ಮತ್ತು ಅವರು ಯಾವ ರೀತಿ ಅಂತೇಳಿದ್ರೆ, ಈ ತಾಲೂಕಲ್ಲಿ ಇರ್ತಕ್ಕಂಥದ್ದ ಕಾಲೇಜಲ್ಲಿ 2 ಸರ್ಕಾರಿ ಕಾಲೇಜ್ ಇದೆ ಸರ್, ಅದನ್ನು ಗುಣಮಟ್ಟದಲ್ಲಿ ನಾವು ಶಿಕ್ಷಣ ಕೊಡಬೇಕು, ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಒಂದು ಬೋಧನೆಯನ್ನು ಮಾಡಬೇಕು ಅಂತೇಳಿ ನಮ್ಮೊಟ್ಟಿಗೆ ಹಲವಾರು ಬಾರಿ ಹಂಚ್ಕೊತಾ ಇದ್ರು. ಸರ್ಕಾರದ ಶಿಕ್ಷಕರು ಕೊರತೆ ಇದ್ದಾಗಲೂ ಸಹ ನಮ್ಮ ಎ.ಎಸ್.ಪಿ ಹಳೆ ವಿದ್ಯಾರ್ಥಿಗಳ ಸಂಘದ ಮುಖಾಂತರ ಒಂದಷ್ಟು ಖಾಸಗಿ ಶಿಕ್ಷಕರನ್ನು, ಗೌರವ ಶಿಕ್ಷಕರಿಗೆ ಸಹಕಾರವನ್ನು ಕೊಡಿ. ಮತ್ತು ನೀವು ನೋಡ್ಬೋದು ಸ್ವಚ್ಛತೆ ಎಷ್ಟು ಚೆನ್ನಾಗಿದೆ ಅಂದರೆ, ಅದಕ್ಕೆ ಮೊದಲು ಭಾಳ ಈಗ ರಜಾ ಬಂದ್ಬಿಟ್ರೆ ಅಂದರೂ ಈ ಕಡೆ ಎಲ್ಲ ಓಡಾಡೋಕ್ಕಾಗ್ತಾಯಿರಲ್ಲ, ಆದರೆ ಇವತ್ತು ರಜಾ ಬಂದರೂ ಸಹ ಸ್ವಚ್ಛತೆಯಿಂದ, ಮತ್ತು ವಿಶೇಷವಾಗಿ ಇಂಥ ಮಾರ್ಟಿನ್ ಸರ್ ಅವರು ನಮ್ಮನ್ನು ಅಗಲಿರೋದು ನಮ್ಮ ಶಾಲೆಗೆ ಮತ್ತು ನಮ್ಮ ಈ ಶಿಕ್ಷಣ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ. ಅವರು ಭಾಳ ಕಡೆ ಕೆಲಸವನ್ನು ಮಾಡಿದರೆ, ಅವ್ರು ಹೋದ ಕಡೆ ಎಲ್ಲ ಈ ಆ ಶಾಲೆಗಳಲ್ಲಿ ಶಿಕ್ಷಣಕ್ಕೆ ಒಂದು ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಮತ್ತು ಇವರು ಭಾಳ ಈ ನಮ್ಮ ಶಾಲೆಗೆ ತುಂಬಲಾರದ ನಷ್ಟ ಆಗಿದೆ. ಯಾಕಂತೇಳಿದ್ರೆ ಇಂದಿನ ಕಾಲದಲ್ಲಿ ಎಲ್ಲರೂ ಬರ್ತಾರೆ, ಬೆಳಗ್ಗೆ 10 ಗಂಟೆಗೆ ಬರ್ತಾರೆ, ಅವರು ಪಾಠವನ್ನು ಮಾಡಿ ಒಂದು ಫೀಲ್ಡ್ 2 ಫೀಲ್ಡ್ ಮಾಡಿ 4 ಗಂಟೆಗೆ ಹೊರಟುಬಿಡ್ತಾರೆ. ಆದರೂ ನಿರಂತರವಾಗಿ ಮಕ್ಕಳಿಗೆ ಮೊನ್ನೆ
ನಮ್ಮ ಭೀಮಾ ಗೋಲ್ಡ್ ಅವರು ಚಿನ್ನಯ್ಯ ನಿಮಗೆಲ್ಲ ಭಾಳ ಜನಕ್ಕೆ ಗೊತ್ತಿರಬೇಕು, ಸುಮಾರು 70 ಲಕ್ಷದ ಹಣವನ್ನು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಕೊಡಿಸಿದ್ರು. ಒಂದು ದಿನ ಎಲ್ಲ ಹೋಗಿ ಕೈ ಕೊಟ್ಕೊಂಡಿದ್ರು. ನಮ್ಮ ಮಕ್ಕಳು ಎಷ್ಟೋ ಪೇರೆಂಟ್ಸ್ ಸೈನ್ ಹಾಕಿಲ್ಲ ಅಂತೇಳಿ ಅವರೇ ಸಹಿ ಮಾಡಿಸಿ ಅವ್ರ ಪೇರೆಂಟ್ಸ್ಗೆ ಹೇಳಿ ಮತ್ತೆ ಆ ಚೆಕ್ಗಳನ್ನು ಕೊಟ್ಟಾಗ ಎಷ್ಟು ಖುಷಿ ಪಟ್ಟರು. ಆ ರೀತಿಯಾಗಿ ಬೇರೆ ಬೇರೆ ಸಂಪನ್ನಗಳನ್ನು ಕ್ರೋಢೀಕರಿಸ್ಕೊಂಡು ಈ ಶಾಲಾ ಕಾಲೇಜನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದಂಥ ಮಾರ್ಟಿನ್ ಸರ್ ಅವರ ಕುಟುಂಬಕ್ಕೆ ನಾವು ಶಾಂತಿಯನ್ನು ಅವರಿಗೆ ಆ ಕುಟುಂಬ ಅವರನ್ನು ಅಗಲಿರ್ತಕ್ಕಂಥ ಒಂದು ಏನು ಅವರು ಅಗಲಿದ್ದಾರೆ ಅವರಿಗೆ ಆ ಕುಟುಂಬಕ್ಕೆ ಒಂದು ಧೈರ್ಯವನ್ನು ತುಂಬತಕ್ಕಂಥ ಕೆಲಸ ಭಗವಂತ ಮಾಡಲಿ. ಅವರು ಎಲ್ಲೇ ಇದ್ದರೂ ನಮ್ಮಗಳಲ್ಲಿರ್ತಾರೆ ನೋಡಿ. ಇವತ್ತು ನಾವು ಅವ್ರ ಫೋಟೋವನ್ನು ಹುಡುಕಿದ್ವಿ, ಆದರೆ ಅವರು ಯಾರೋ ಒಂದು ವಾಟ್ಸಪ್ಪಲ್ಲಿ ಹಾಕ್ಕೊಂಡಿದ್ರು. ನಮ್ಮದೇ ಶಾಲೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅವ್ರದ್ದೇ ಭಾವಚಿತ್ರ, ಇದೇ ಶಾಲೆಯಲ್ಲಿ ತೆಗೆದಂಥ ಭಾವಚಿತ್ರ ಇವತ್ತು ನಮ್ಮ ಮುಂದೆ ಇದೆ. ಜೊತೆಗೆ ಅವರು ಅಗಲಿದ್ರೂ ಸಹ ಅವ್ರ ವಿಚಾರಧಾರೆಗಳು ASB ಇರೋವರೆಗೂ ಇರ್ತದೆ, ಅವ್ರ ಭಾವಚಿತ್ರ ಇಡಬೇಕು. ಯಾಕಂತೇಳಿದ್ರೆ 30-40 ವರ್ಷಗಳಿದ್ದಂಥ ಶಾಲೆಯ ಚಿತ್ರಣವನ್ನು ಬದಲಾವಣೆ ಮಾಡಿದ್ರು, ಅಂಥವನ್ನು ನಾವು ನೆನೀಬೇಕಾಗ್ತದೆ. ವಿದ್ಯಾರ್ಥಿಗಳು ಅಷ್ಟೇ, ಇಂಥ ಮಾರ್ಟಿನ್ ಸರ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಕ್ಕಂಥದ್ದು, ಮತ್ತು ನಮ್ಮೆಲ್ಲ ಶಿಕ್ಷಕರು ಭಾಳ ರಾತ್ರಿ ಗೊತ್ತಾಯ್ತು ನಮಗೆ ಭಾಳ ಒಂದು ಉತ್ತಮ. ಅವರು ಬಿಡಿ ನಮ್ಮ ASB ಎಲ್ಲ ಅವರು ಕೋಲಾರ ಚಿಕ್ಕಬಳ್ಳಾಪುರ ಅಲ್ಲೆಲ್ಲ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಒಳ್ಳೆಯ ಹೆಸರು ತಗೊಂಡಿದ್ದಾರೆ. ಹಾಗಾಗಿ ಅವರು ಆತ್ಮಕ್ಕೆ ಮತ್ತೆ ಇನ್ನೂ ಹೆಚ್ಚು ಶಾಂತಿ ಸಿಗಬೇಕಂದ್ರೆ ನಿಮ್ಮೆಲ್ಲ ಮಕ್ಕಳ ಬಗ್ಗೆ ಭಾಳ ಆಸಕ್ತಿ ಇದ್ದರು. ಮುಂಬರ್ತಕ್ಕಂಥ ಏನು ನಮ್ಮ ಏನು ವಾರ್ಷಿಕ ರಿಸಲ್ಟ್ ಬರ್ತದಲ್ಲ, ನೀವೆಲ್ಲ 100-100 ಓದಿ ವ್ಯಾಸಂಗ ಮಾಡಿ ಪಾಸಾದರೆ ಅವರ ಆತ್ಮ ಇನ್ನಷ್ಟು ಖುಷಿ ಪಡ್ತದೆ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ASB ಹಳೆ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಮಾಧ್ಯಮದವ್ರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ಎಲ್ಲರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರು ಎಲ್ಲೇ ಇದ್ದರೂ ಸಹ ನಮ್ಮೆಲ್ಲರ ಜೊತೆಯಲ್ಲಿ ಇರ್ತಾರೆ. ಶಾಲೆ ಒಂದು ಕುಟುಂಬ ಇದ್ದ ಹಾಗಿತ್ತು, ನಮ್ಮೆಲ್ರಿಗೂ ಕೂಡ ಒಂದು ತಂದೆಯ ಸ್ಥಾನದಲ್ಲಿ ಧೈರ್ಯವನ್ನು ತುಂಬುತ್ತಾ ಇದ್ದರು. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಲ್ಲಿ ಬಹಳ ಶ್ರಮವನ್ನು ವಹಿಸಬೇಕು ಅಂತೇಳಿ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದರು. ವಿದ್ಯಾರ್ಥಿಗಳಿಗೋಸ್ಕರ ಏನಾದರೂ ಹೊಸದು ಮಾಡಬೇಕು ಅನ್ನುವಂತಹ ಹಂಬಲವನ್ನು ಇಟ್ಕೊಂಡಿದ್ದಂತಹ ಪ್ರಾಂಶುಪಾಲರು ಇಂದಿಲ್ಲ ಅಂತೇಳಿದ್ರೆ ಯಾರಿಗೂ ಕೂಡ ನಂಬಕ್ಕಾಗ್ತಾ ಇಲ್ಲ. ಆದರೂ ಇದು ಸತ್ಯ, ನಂಬಲೇಬೇಕು. ಮನುಷ್ಯ ಎಲ್ಲ ಒಂದಿನ ಹೋಗದೆ ಇರೋ ಅಷ್ಟು ದಿನ ಏನಾದರೂ ಮಾಡಬೇಕು ಅನ್ನುವಂತಹ ಹಂಬಲ ಇಟ್ಕೊಂಡಿದ್ದಂತಹ ವ್ಯಕ್ತಿ ನಮ್ಮ ಮಾರ್ಟಿನ್ ಸರ್ ಅವರು. ನಿನ್ನೆ ಕೂಡ ನನ್ನ ಜೊತೆ ಮಾತಾಡಿದ್ರು, ಇವತ್ತಿಲ್ಲ ಆದರೂ ಅದನ್ನು ಎಕ್ಸೆಪ್ಟ್ ಮಾಡ್ಕೊಬೇಕು, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಹಾಗೆ ವಿದ್ಯಾರ್ಥಿಗಳೆಲ್ಲರೂ ಒಂದು ನಿಮಿಷದ ಮೌನವನ್ನು ಅವರಿಗೆ ಸಂತಾಪವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ.